नमस्कार। आज आम्ही नामपद यातील पुढचे प्रकार बघायचे। आतापर्यंत वस्तुवाचक, गुणवाचक, संख्यावाचक, संख्येयवाचक असे प्रकार आम्ही आतापर्यंत अभ्यास केलो। आज आम्ही भावनाम, त्याचबरोबर परिमाणवाचक आणि प्रकारवाचक यांच्याबद्दल अभ्यास करूया। बने नोड्रे, ನಾಮಪದಗಳಲ್ಲಿ ನಾಲ್ಕನೇ ಪ್ರಕಾರ ಭಾವನಾಮ. ಏನಿದು ಭಾವನಾಮ? ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೆಲ್ಲ ಭಾವನಾಮಗಳು. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂತಹ ಪದಗಳು. ವಸ್ತುಗಳ ಕ್ರಿಯೆ ಅಥವಾ ಅವುಗಳ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸಬೇಕು. ಉದಾಹರಣೆಯಾಗಿ ಆಟ, ನೋಟ, ಕೆಂಪು, ಈ ರೀತಿಯಾದಂತಹ ಉದಾಹರಣೆಗಳು. ಆಟ ಇಲ್ಲಿ ಆಡುವುದು, ಇದು ಕ್ರಿಯೆ. ಆಟ ಅನ್ನುವಂಥದ್ದು ಕ್ರಿಯೆ, ಇದರ ಭಾವನ ಆಟ ಆಡುವುದು. ನೋಟ, ನೋಡುವುದು, ಅದು ನೋಟ. ಕೆಂಪು, ಇಂತಹ ಉದಾಹರಣೆಗಳು ಇವು ಭಾವನಾಮ. ಅವು ಭಾವವಾಚಕಗಳಾಗ್ತವೆ ಅಥವಾ ಭಾವನಾಮಗಳು ಅಂತ ಹೇಳ್ತೀವಿ. ಮುಂದಿನ ಉದಾಹರಣೆ ಪರಿಮಾಣವಾಚಕ. ಇಲ್ಲಿ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು ಪರಿಮಾಣವಾಚಕಗಳು. ಅಂದ್ರೆ ಅಲ್ಲಿ ಪರಿಮಾಣ ಹೆಸರೇ ಸೂಚಿಸುವಂತೆ ಪರಿಮಾಣವಾಚಕ. ಸಾಮಾನ್ಯವಾಗಿ ಪರಿಮಾಣ ಇರಬೇಕು, ಅಂದ್ರೆ ಅಳತೆ ಇರಬೇಕು, ಪರಿಣಾಮ ಇರಬೇಕು ಅಥವಾ ಗಾತ್ರ. ತ್ಯಾಮಧ್ಯೆ ಏಕ್ ತರಿ ಮಾಪನ್, ಪರಿಮಾಣ ಮುಂಜೆ ಮಾಪನ ಅಸ್ತು ಪಾಯಿಜೆ. ಪರಿಮಾಣ ಮುಂಜೆ ತಿತ ಮಾಪಲ ಗೆಲ ಪಾಯಿಜೆ. ಅಶಾ ಶಬ್ದನಾಮಿ ಪರಿಮಾಣವಾಚಕ ಅಸೆ ಮಂತು. ಉದಾಹರಣಾರ್ಥ ಬಗ್ಗೆ ಹಲವು, ಕೆಲವು, ಅಷ್ಟು, ಇಷ್ಟು, ಹಲವು. ಈ ಉದಾಹರಣೆ ನೋಡ್ರಿ. ಇತಪಾ ಹಲವು ಮುಂಜೆ ಕಿತ್ತೆ, ಕೆಲವು ಥೋಡೆ, ಅಷ್ಟು ಎವಡೆ, ಇಷ್ಟು ಮುಂಜೆ ಎವಡೆ ತೆವಡೆ ಅಶೆ ಉದಾಹರಣೆ ಅಸ್ತ. ಇತ ಪರಿಮಾಣ ವಾಚಕ, ಇತ ಮಾಪಲ ಜಾತೆ ಅಶಿ ಶಬ್ದ ಸಂಗಾರಿ. ಬೆಟ್ಟದಷ್ಟು, ಕೋಲಿನಷ್ಟು, ಹಲವು ಗಿಳಿಗಳು ಅಶಿ ಶಬ್ದ ಜರಾಲೆ ಹಲವು ಆ ಶಬ್ದ ತಿತ ಕಾಯ್ತರಿ ಮಾಪನ ಕೆಲ ಮೋಜಮಾಪ ಚಾಲು ಅಸ್ತೆ. ಮನೂನ ಯಾಲಾ ಮನೈಸ ಪರಿಮಾಣ ವಾಚಕ ಶಬ್ದಗಳು. ತ್ಯಾನಂತರ ಸಾಯ್ ಪ್ರಕಾರ ವಾಚಕಗಳು. ತ್ಯಾನಂತರ ಶಬ್ದ ಯಾವಾಗ ಪ್ರಕಾರ, ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ ವಾಚಕಗಳು. ವಸ್ತುಗಳ ಸ್ಥಿತಿ, ವಸ್ತುಚಿ ಸ್ಥಿತಿ. ಉದಾಹರಣೆ ಎಂತಹ, ಇಂಥ, ಇಂಥ, ಅಂಥವನು, ಇಂಥವಳು, ಇಂಥವಳು, ಅಂತಹದ್ದು, ಇತ್ಯಾದಿ. ನೋಡ್ರಿ, ಪ್ರಕಾರವಾಚಕ ವಸ್ತುಗಳ ಸ್ಥಿತಿ, ಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ಅನ್ನೋದನ್ನು ತಿಳಿಸ್ತದ. ಎಂತಹ, ಎಂತಹ, ಇಂಥ, ಅಂಥವನು, ತಸ, ಅಸ, ಕಸೆ, ಕಿತಿ, ಪ್ರಕಾರಗಳನ್ನ ತಿಳಿಸುವಂಥದ್ದು. ಅಶಿಹಿ ಅಸ ಹೇ, ತೋ ತಸ ಹೇ, ತೋ ಅಸ ಹೇ, ಯಾಚಾ ಸರ್ಕ, ತ್ಯಾಚಾ ಸರ್ಕ, ಅಂದ್ರೆ ಇದು ಪ್ರಕಾರ ಸಂಗೀತ. ಅದಕ್ಕಾಗಿ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು
त्यांची स्थिती किंवा रीत चांगले दर्शवणारी शब्द आहे, त्यांना प्रकारवाचक असे म्हणतात. इथं आता आज आम्ही भावनाम परिमाणवाचक प्रकारवाचक हे प्रकार पाहिलो आहोत. अच्छा, या तासाला आतापर्यंत आम्ही प्रकारवाचक इथपर्यंत अभ्यास केलो आहोत. पुढच्या तासाला याच्या पुढच्या प्रकाराचा अभ्यास करूया. धन्यवाद.